find HCF of 135 and 225 by division and factorization method. ಅಂದರೆ ಈ ಕೊಟ್ಟಂಥ ಸಂಖ್ಯೆಗಳಾದ 135 ಮತ್ತು 225 ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ HCF ಅನ್ನು ಕಂಡುಹಿಡಿಬೇಕು ಎರಡೂ ಕ್ರಮದಿಂದ. ಯಾವ್ಯಾವ ಅಂತಂದರೆ ಡಿವಿಷನ್ ಮೆಥಡು ಮತ್ತು ಫ್ಯಾಕ್ಟರೈಸೇಷನ್ ಮೆಥಡು. ಮೊದಲಿಗೆ ನಾವೇನು ಮಾಡೋಣ, ಡಿವಿಷನ್ ಮೆಥಡ್ದಿಂದ ಇದರ HCF ಅನ್ನು ಕಂಡುಹಿಡಿಯೋಣ. ಫಸ್ಟ್ ಮೆಥಡ್ ಡಿವಿಷನ್ ಮೆಥಡ್. ಇಲ್ಲಿ ನೋಡ್ರಿ, 135 ಮತ್ತು 225 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 225 ದೊಡ್ಡ ಸಂಖ್ಯೆ ಆಗಿದೆ, 135 ಸಣ್ಣ ಸಂಖ್ಯೆ ಆಗಿದೆ. ಆದ್ದರಿಂದ ನಾವೇನು ಮಾಡಬೇಕು, 225 135 ಭಾಗಿಸ್ಬೇಕು. ಈಗ 135 ಇಂಟು 2 ಮಾಡಿಕೊಂಡ್ರೆ 225 ದೊಡ್ಡದಾಗತ್ತೆ. ಆದ್ದರಿಂದ 135 ಒಂದಲೇ 135 ಇದನ್ನು ಕಳೀರಿ. 5 5 ಹೋದ್ರೆ 0, 12 3 ಕಳೆದ್ರೆ 9, ಇಲ್ಲಿ ಕೈಲ ಬಂತು 1, 2 ಹೋದ್ರೆ 0 ಬಂತು. ಇಲ್ಲಿ ಎಷ್ಟು ಬಂತ್ರಿ, 0 ಇದು ಸಾರಿ 90 ಶೇಷ ಬಂತು. ಈ 90 ಶೇಷವನ್ನು ನಾವೇನು ಮಾಡಬೇಕು, ಭಾಜಕ ಮಾಡಬೇಕು. ಇದನ್ನು 135 ಭಾಜ್ಯ ಮಾಡಬೇಕು. ಅಂದರೆ ಶೇಷ 90 ನಾವೇನು ಮಾಡಬೇಕು, 135 ಭಾಗಿಸ್ಬೇಕು. ಈಗ 9 2 18 ಅಂದರೆ 180 ಆಕತಿ. ಅದರಿಂದ 90 1 90 5 5 13 9 ಕಳೆದ್ರೆ 4 ಕೈಲ ಬಂತು 1 1 ಹೋದ್ರೆ 0. ಇಲ್ಲಿ ಎಷ್ಟು ಉಳಿತೀರಿ, ಶೇಷ. ಈ ಶೇಷನ್ನು ಭಾಜಕ ಮಾಡಿಕೊಂಡು ಇಲ್ಲಿ 90 ಅದನ್ನು ಭಾಗಿಸ್ಬೇಕು. 45 2 90 0 0 ಹೋದ್ರೆ 0, 9 9 ಹೋದ್ರೆ 0. ಇವಾಗ ಶೇಷ 0 ಬಂತು. ಈ ಶೇಷ 0 ಬರುವಂತೆ ಭಾಗಿಸಿದಂಥ ಸಂಖ್ಯೆ ಯಾವುದು, 45. ಈ 45 ನಾವೇನಂತ ಕರಿತೀವಿ, ನಾವು HCF ಅಥವಾ ಮಸಾಹ ಅಂತ ಕರಿತೀವಿ, ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಯಾವ್ದ್ರದ್ರಿ, 135 ಮತ್ತು 225 ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟ್ರಿ, 45. ಹೌದಾ. ಈಗ ಡಿವಿಷನ್ ಮೆಥಡ್ದಿಂದ ಅಂದರೆ ಭಾಗಾಕಾರ ಕ್ರಮದಿಂದ ನಾವು ಕಂಡುಹಿಡ್ಕೊಂಡ್ವಿ. ಇನ್ನೇನು ಮಾಡೋಣ, ನಾವು ಫ್ಯಾಕ್ಟರೈಸೇಷನ್ ಮೆಥಡ್ದಿಂದ ಇವುಗಳ ಬೆಲೆಯನ್ನು ಕಂಡುಹಿಡೋಣ. ಸೆಕೆಂಡ್ ಮೆಥಡ್ ಯಾವುದು, ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಅಪವರ್ತನ ಕ್ರಮ ಅಂತ ಕರಿತೀವಿ. ಅಪವರ್ತನ ಕ್ರಮ ಅಂತ ಕರಿತೀವಿ. ಈಗ ನೋಡ್ರಿ, 135 ಇದೆ, ಇದರ ಅಪವರ್ತನವನ್ನು ಕಂಡುಹಿಡಿಬೇಕು. ಆಮೇಲೆ 225 ಇದೆ, ಇದರ ಅಪವರ್ತನಗಳನ್ನು ನಾವು ಕಂಡುಹಿಡಿಬೇಕು. ಈಗ ನೋಡ್ರಿ, 135 ಯಾವ ಸಣ್ಣ ಮಗ್ಗಿಯಿಂದ ಹೋಗ್ತದೆ ನೋಡ್ಕೋಬೇಕು.
ಎರಡರಿಂದ ಹೋಗೋದಿಲ್ಲ, ಮೂರರಿಂದ ಹೋಗೋದಿಲ್ಲ, ಐದರಿಂದ ಹೋಗ್ತದೆ ನೋಡ್ರಿ. ಐದು ಎರಡಲೆ ಹತ್ತು, ಮೂರು ಮುಂದಿನ ಒಂದು ಐದು, ಮೂವತ್ತೈದು ಆಯಿತು. ಐದು ಒಳ್ಳೆ ಮೂವತ್ತೈದು, ಇನ್ನು ಇಪ್ಪತ್ತೇಳು ಯಾವ ಮಗ್ಗಿಂದ ಹೋಗ್ತದೆ ರೀ? ಮೂರರ ಮಗ್ಗಿಯಿಂದ. ಮೂರೊಂಬತ್ತಲೆ ಇಪ್ಪತ್ತೇಳು, ಆಮೇಲೆ ಮತ್ತೆ ಮೂರರಿಂದ ಭಾಗ ಹೋಗುತ್ತೆ. ಮೂರು ಮೂರಲೆ ಒಂಬತ್ತು, ಮತ್ತೆ ಮೂರರಿಂದ ಅಂದರೆ ಶೇಷ ಒಂದು ಬರೋವರೆಗೆ ಭಾಗಿಸ್ಕೊತ ಹೋಗ್ಬೇಕು ನಾವು. ಇಲ್ಲಿ ಒಂದು ಬಂತು, ಈಗ ಪೂರ್ಣ ಆಯಿತು, ಇದನ್ನು ಇಕ್ಕಟ್ಟು ಬರ್ಕೊಂಡಂತ. ಮತ್ತು ಇದನ್ನು 725 ಅಪವರ್ತನ ಕಂಡುಹಿಡಿಬೇಕು. ಯಾವುದರಿಂದ ಅಂತಂದರೆ ಐದರಿಂದ. ಐದು ನಾಲ್ಕಲೇ ಇಪ್ಪತ್ತು, ಐದೈದಲೇ ಇಪ್ಪತ್ತೈದು, ಮತ್ತು ಐದರಿಂದ ಭಾಗಿಸು. ಐದೊಂಬತ್ತಲೆ ನಲವತ್ತೈದು, ಇನ್ನು ಒಂಬತ್ತು ಮೂರರಿಂದ. ಮೂರು ಮೂರಲೆ ಒಂಬತ್ತು, ಮತ್ತು ಮೂರು ಉಳಿತು, ಮೂರು ಒಂದಲೆ. ಹೌದಾ? ಈಗ 135 ಅಪವರ್ತನಗಳು. ಅಪವರ್ತನಗಳು ಯಾವ್ಯಾವ್ರಿಗೋ ಬರ್ಕೊಡ್ರಿ. ಅವನ್ನ 5 × 3 × 3 × 3 ಹಾಗೆ 725 ಅಪವರ್ತನಗಳು ಯಾವ್ಯಾವ್ರಿ? 5 × 5 × 5 3 × 3 ಈಗ 135 ಮತ್ತು 725 ಅಪವರ್ತನಗಳನ್ನು ಕಂಡುಹಿಡಿವಿ. ಇದರಲ್ಲಿ ಯಾವ ಸಾಮಾನ್ಯ ಅದವನ್ನು ನೋಡ್ಕೋಬೇಕು ನಾವು. ಇಲ್ಲಿ 5 ಇಲ್ಲಿ 5 5 ಬರ್ಕೊಳ್ರಿ. ಇಲ್ಲಿ 3 ಇಲ್ಲಿ 3 ಬರ್ಕೊಳ್ರಿ. ಆಮೇಲೆ ಇಲ್ಲಿ 3 ಇಲ್ಲಿ 3 ಬರ್ಕೊಂಡ್ವಿ. ಯಾವ ಕಡೆ ಸಾಮಾನ್ಯ ಇರಲನ್ನ ಅಂಥ ಸಂಖ್ಯೆಗಳನ್ನು ನಾವು ಬಿಟ್ಬಿಡಬೇಕು. ಆಮೇಲೆ ಎರಡೂ ಕಡೆ ಸಾಮಾನ್ಯ ಇರುವಂಥ ಸಂಖ್ಯೆಗಳನ್ನಷ್ಟೇ ನಾವು ಬರ್ಕೋಬೇಕು. ಬರ್ಕೊಂಡು ಈಗ ಇವನ್ನ ಗುಣಿಸ್ಕೊಳ್ರಿ. ಎಷ್ಟಾಯ್ತು ನೋಡ್ರಿ? 5 × 3 = 15, 15 × 3 = 45. ಆದ್ದರಿಂದ 135 ಮತ್ತು 725 HCF = ಎಷ್ಟು ಬಂತು? 45 ಬಂತು. ಇಲ್ಲಿ ನೋಡಿರಿ, ಎರಡೂ ಗಮನಿಸಿ, ಭಾಗಾಕಾರ ಕ್ರಮದಿಂದನೂ ಸಹ 45 ಬಂತು ಮತ್ತು ಅಪವರ್ತನ ಕ್ರಮದಿಂದ 45 ಬಂತು. ಆದ್ದರಿಂದ ನಾವೇನು ಮಾಡ್ತೀವಿ, HCFನ್ನು ಎರಡು ವಿಧದಿಂದ ಕಂಡುಹಿಡಿತೀವಿ. ಯಾವ್ಯಾವ ಅಂತಂದರೆ ಡಿವಿಷನ್ ಮೆಥಡು ಮತ್ತು ಫ್ಯಾಕ್ಟೋರೈಸೇಷನ್ ಮೆಥಡ್. ನಿಮ್ಗೆ ಯಾವ ಕ್ರಮ ಸರಳ ಅನಿಸುತ್ತೋ ಆ ಕ್ರಮವನ್ನು ಅನುಸರಿಸ್ರಿ. ಆದರೆ HCFನ್ನು ಹೆಚ್ಚಾಗಿ ನಾವು ಭಾಗಾಕಾರ ಕ್ರಮದಿಂದ ಅಥವಾ ಡಿವಿಷನ್ ಮೆಥಡ್ದಿಂದನೇ ಕಂಡುಹಿಡಿಯೋದು ಸೂಕ್ತ ಅಂತ ಹೇಳ್ತೀನಿ. ಧನ್ಯವಾದಗಳು.